ಎಲ್ಲರಿಗೂ ಕಂಟೆಸ್ಟ್ ಆಗಬೇಕು ಅಂತಾನೆ ನಮ್ಮೆಲ್ಲರ ಜಿಲ್ಲೆಯ ನಮ್ಮ ಈ ಕೋಲಾರ ತಾಲೂಕಿನ ಎಲ್ಲರಿಗೂ ಆಸೆ ಇದ್ದಿತ್ತು. ಎಐಸಿಸಿನವರು ಅಲ್ಲಿಂದ ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಕೊರೋನಾದಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿದ್ವಿ. ಈ ಸರಿನೂ ನೀವು ಕೊರೋನಾದಲ್ಲಿ ನಿಂತು ಸರ್ಕಾರ ರಚನೆ ಮಾಡುವಂಥ ಕೆಲಸ ಮಾಡಬೇಕು. ಸರ್ಕಾರ ರಚನೆ ಆಗುತ್ತೆ, ನಮ್ಮ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ. ಅದರಿಂದ ಸಿದ್ದರಾಮಯ್ಯ ಅವರಿಗೆ ಕೊರೋನಾದಲ್ಲಿ ನಿಲ್ಲಬೇಕು ಅಂತ ಹೈಕಮಾಂಡ್ ಆದೇಶದಲ್ಲಿ ಅದೇ ರೀತಿಯಲ್ಲಿ ಅಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಂದ ಹೈಕಮಾಂಡಿಂದ ನನ್ನ ಹೆಸರು ಪ್ರಸ್ತಾಪ ಮಾಡಿ ಕೋಲಾರಿಗೆ ಪತ್ತೂರು ಮಂಜುನ ನಿಲ್ಲಿಸೋಣ ಅಂತ ಹೇಳಿದರು. ಅದರ ಪ್ರಕಾರವಾಗಿ ಮೊನ್ನೆ 14ನೇ ತಾರೀಕು ಅನೌನ್ಸ್ ಮಾಡಿದ್ರು. ಅವಾಗ ನಾನು ಹೇಳಿದೆ, ನನಗೂ ಗೊತ್ತಿಲ್ಲ, ಅವ್ರು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಮ್ಮ ಪ್ರವೀಣ್ ಅವ್ರ ಮನೆಯಲ್ಲಿದ್ದರು. ನಾನು ಅಲ್ಲಿ ಹೋದಾಗ ದಿಢೀರಂತ ಬಂದಾಗ ನಿನ್ನ ಹೆಸರು ಬರ್ತಾ ಇದೆಯಪ್ಪ, ನಿನ್ನ ಅನೌನ್ಸ್ ಆಗೋಗಿದೆ ಅಂದರು. ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಹೌದು ಅನೌನ್ಸ್ ಆಗಿದ್ದು, ನನಗೂ ಲಿಸ್ಟ್ ಬಂದಿದೆ ಎಐಸಿಸಿ ಅಂತ ಅಂತೇಳಿದ್ರು. ಹೌದಣ ಅಂದರೆ ಏನ ಯಾರಿಗೂ ಹೇಳದೆ ಮಾಡಿದ್ರೆ ಹೆಂಗಣ ಎಲ್ಲ ದೊಡ್ಡವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಆ ಕೆಲಸ ಆವತ್ತಿಂದ ಮಾತಾಡಿ ಎಲ್ಲ ಆಗಿ ನಿನ್ನೆ ಆ ಕೆಲಸವನ್ನು ಮಾಡಿದ್ರು. ಎಲ್ಲ ಜಿಲ್ಲೆಯ ನಮ್ಮ ಹಿರಿಯ ನಾಯಕರು ಎಲ್ಲರೂ ಸೇರಿ ನನ್ನನ್ನು ಒಪ್ಪಿ ನೀನು ಕೆಲಸ ಮಾಡಪ್ಪ, ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಸುದರ್ಶನ್ ಸರ್ ಮೀಟ್ ಮಾಡ್ಕೊಂಡು ಬಂದೆ, ಶ್ರೀನಿವಾಸ್ ಗೌಡರು ಮೀಟ್ ಮಾಡ್ಕೊಂಡು ಬಂದೆ, ರಾತ್ರಿ ನಜೀರಮ್ಮ ಸಾಹೇಬರು, ನಾನು, ಕೃಷ್ಣ ಬೈರೇಗೌಡರು, ರಮೇಶ್ ಕುಮಾರ್ ಅವರು, ಆಮೇಲೆ ನಮ್ಮ ಸಿಎಂ ಮುನಿಯಪ್ಪಣ್ಣ ಅವರು, ಆಮೇಲೆ ನಮ್ಮ ಊರುಬಾಗಲು ಶ್ರೀನಿವಾಸ ಅವರು, ಎಲ್ಲರೂ ಶ್ರೀಕೃಷ್ಣ ಅವರು, ಎಲ್ಲರೂ ನಾವೆಲ್ಲ ಜೊತೆಗಿದ್ದು, ಅನಿಲ್ ನಾವೆಲ್ಲ ಜೊತೆಗಿದ್ದು, ಮತ್ತೆ ಎಲ್ಲ ಆಗಿ ನನಗೆ ಒಪ್ಪಿಗೆ ಕೊಟ್ಟು ಎಲ್ಲ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಕೆಲಸ ಮಾಡಪ್ಪ, ಕಾಂಗ್ರೆಸ್ ಪಕ್ಷ ಗೆದ್ಕೊಂಬನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಗೆದ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಎಲ್ಲರ ಹಿರಿಯರ ಸಹಕಾರ ಎಲ್ಲ ಇದೆ. ಇವತ್ತು ನೀವೇ ನೋಡಿ ಇಲ್ಲಿ ಎಲ್ಲ ಲೀಡರ್ಸ್ ಮೂಲಕ ನಮ್ಮ ಹಿರಿಯ ಭಾಗದ ಎಲ್ಲ ಕೋಲಾರ ತಾಲೂಕಿನ ಎಲ್ಲ ಲೀಡರ್ಸ್ಗಳು ತುಂಬ ಪ್ರೋತ್ಸಾಹದಿಂದ, ತುಂಬ ಹುಮ್ಮಸದಿಂದ ಇದ್ದಾರೆ. ಖಂಡಿತವಾಗ್ಲೂ ನನಗೆ ಜಯವಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಆಮೇಲೆ ಈಗ ಇಲ್ಲಿ ಬಂದು ನಾವು ಬೈರೇಗೌಡರ ಆಶೀರ್ವಾದವನ್ನು ಪಡೆದು ಅವ್ರ ಸಮಾಧಿಗೆ ಮಾಲಾರ್ಪಣೆ ಮಾಡಿ ಅವರೊಂದು ಆಶೀರ್ವಾದ ತಗೊಂಡು ಆ ಬೈರೇಗೌಡರ ಸಮಾಧಿ ಹತ್ರ ನಾನೊಂದು ಪ್ರಮಾಣ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮುಳಬಾಗ್ಲಲ್ಲಿ ಯಾವ ರೀತಿಯಲ್ಲಿ ನಾನು ಕರಪ್ಟೆಡ್ ಆಗಿದ್ದೀನೋ ಅದೇ ರೀತಿಯಲ್ಲಿ ಈ ಕೋಲಾರ ತಾಲೂಕಲ್ಲಿ ಇರ್ತೀನಿ. ಮುಳಬಾಗ್ಲಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನೋ ಖಂಡಿತವಾಗ್ಲೂ ಇಲ್ಲಿ ಆಗಿರುವಂಥ ಅಭಿವೃದ್ಧಿಗೆ ಜೊತೆಗೂಡಿ ಇನ್ನೂ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ನಾನು ಬೈರೇಗೌಡರ ಸಮಾಧಿ ಮೇಲೆ ಪ್ರಮಾಣ ಮಾಡ್ಕೊಂಡು ಬಂದಿದ್ದೀನಿ. ಆಗಲೇ ಈ ತಾಲೂಕಿನ ಜನಗೆ ಎಲ್ಲರಿಗೂ ನಾನು ನ್ಯಾಯ ಮಾಡ್ತೀನಿ. ಖಂಡಿತವಾಗ್ಲೂ ಜಾತಿ ಮತ ಭೇದ ಯಾವುದೇ ಇಲ್ಲದೆ ನಾನು ನ್ಯಾಯ ಮಾಡ್ಕೊಂಡು ಬರ್ತೀನಿ ಅಂತ ಬೈರೇಗೌಡರ ಸಮಾಧಿ ಮೇಲೆ ಪ್ರಮಾಣ ಮಾಡ್ಕೊಂಡು ಬಂದಿದ್ದು. ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡ್ತೀನಿ. ಸರ್, ಕೋಲಾರ ವಿಧಾನಸಭಾ ಕ್ಷೇತ್ರ ನೋಡಿ, ನನ್ನ ಬಗ್ಗೆ ಏನಾದರೂ ಒಳ್ಳೇದು ಕೆಟ್ಟದ್ದು ಇರೋದು ತಿಳ್ಕೋಬೇಕಂದ್ರೆ ಮುಳಬಾಗಲು ಜನನ ಈ ಕೋಲಾರಗೂ ಮುಳಬಾಗಲು ಸಂಬಂಧಿಕರು ಜಾಸ್ತಿ ತಿಳ್ಕೋಬಹುದು. ನಾನು ಯಾವ ರೀತಿಯಲ್ಲಿದ್ದೆ, ಯಾವ ರೀತಿ ಅಭಿವೃದ್ಧಿ ಮಾಡಿದೆ, ಯಾವ ರೀತಿಯಲ್ಲಿ ಓಡಾಡಿದೆ, ನಾನು ಜನಗಳಿಗೆ ಯಾವ ರೀತಿ ಸಹಾಯ ಮಾಡಿದೆ ಅಂತ ಹೇಳಿದೆ. ನನ್ನ ಕಾನ್ಸೆಪ್ಟು ಊರುಗಳಲ್ಲಿ ಹಳ್ಳಿ ಕಟ್ಟೆರಚ್ಚೆಗಳು, ದೇವಸ್ಥಾನಗಳು ಮೇಯ್ನ್ ಆಗಿ ನನ್ನ ಪರ್ಸ್ನಲ್ ಆಗಿ ಮಾಡುವಂಥ ಕೆಲಸ. ಅದು ಬಿಟ್ಟು ಊರಿನ ಅಭಿವೃದ್ಧಿ ಗ್ರಾಮಗಳಲ್ಲಿ ಮಿಲ್ಕ್ ಯೂನಿಯನ್ ಇರ್ಬೋದು, VSN ಆಗ್ಬೋದು, ಆಮೇಲೆ ನಮ್ಮ ಡೈರೀಸು, ಆಗಲೇ ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗುವಂಥ ಅಭಿವೃದ್ಧಿ ಕರೆಸಿ ಇಂಥದಕ್ಕೆಲ್ಲ ಖಂಡಿತವಾಗ್ಲೂ ನಾನು ಈ ಕೋಲಾರ ತಾಲೂಕಿನ ಜನಗೆ ನ್ಯಾಯ ಮಾಡ್ತೀನಿ ಅಂತ ನಾನು ನಂಬಿದ್ದೀನಿ, ನಂಬ್ಕೊಂಡಿದ್ದೀನಿ, ಆ ಕೆಲಸ ಮಾಡಿ ಮಾಡ್ತೀನಿ. ಬಹಳ ಕಡಿಮೆ ಸಮಯ ಇದೆ ಸರ್, ಕೋಲಾರ ಬಂದ್ಬಿಟ್ಟು ನನಗೆ ಊರುಗಳು ಪರಿಚಯ ಇಲ್ಲದೆ ಇರ್ಬೋದು, ಆದರೆ ಜನಕ್ಕೆ ನಾನು ಪರಿಚಯ ಇದ್ದೀನಿ, ನನಗೂ ಜನ ಪರಿಚಯ ಇದ್ದಾರೆ. ಏನು ಸಮಸ್ಯೆ ಏನೂ ಇಲ್ಲ, ಈಸಿ ಇದೆ ನಮಗೆ ಸಮಸ್ಯೆ. ಹೌದು, ಮುಳಬಾಗಲ್ ಇವಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಇನ್ನ ಯಾವುದು ಅಂತ ನನಗೇನು ಫೋನ್ ಮಾಡಿ ಹೇಳಿಲ್ಲ ಅವರು. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ತೀರ್ಮಾನ ಪ್ರಕಾರವಾಗಿ ಹೋಗ್ತೀವಿ. ಈಗ ಹೋಗಿ ನಾನು ಮುಳಬಾಗಲ್ ನಮ್ಮ ಲೀಡರ್ಸ್ ಕೆಲವರೆಲ್ಲ ಮಾತಾಡಬೇಕಾಗಿದೆ, ಹೋಗಿ ಮಾತಾಡ್ತೀವಿ. ನಿಮ್ಮ ಕುಟುಂಬದವ್ರಿಗೆ ಟ್ರೀಟ್ ಕೊಡ್ತಾರೆ? ಅದಿಲ್ಲ, ನಾನು ಇಲ್ಲಿ ಬಂದ್ಮೇಲೆ ಕುಟುಂಬದವ್ರು ಯಾರಿಗೂ ಅಲ್ಲಿ ಕೊಡಲ್ಲ. ಸಿದ್ದರಾಮಯ್ಯ ಬರ್ತಾರೆ ಅಂತೇಳಿ ಬಹಳಷ್ಟು ಜನ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡಾಗಿದೆ ಸರ್, ಅವ್ರಿಗೆಲ್ಲ ಯಾವ ರೀತಿ ಇದು ಮಾಡ್ತಾರೆ? ಖಂಡಿತವಾಗ್ಲೂ ನನ್ನ ಜೊತೆ ಎಲ್ಲರೂ ಇರಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಾವೆಲ್ಲ ಕೆಲಸ ಮಾಡೋಣ, ಜನಗಳಿಗೆ ಉಪಯೋಗವಾಗುವಂಥದ್ದು, ನಮ್ಮ ರೈತರಿಗೆ ಉಪಯೋಗವಾಗುವಂಥದ್ದು ಎತ್ತಿನಿವಳೆ ನೀರು ತರೋಣ, KC ವ್ಯಾಲಿನ ಥರ್ಡ್ ರೇಟ್ ಟ್ರೀಟ್ಮೆಂಟ್ ಮಾಡಿ ಎಕ್ಸ್ಟೆಂಡ್ ಮಾಡೋಣ ಅಂತ ನಾನೆಲ್ಲ ಇವಾಗ ಸೇರಿರುವಂಥವ್ರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಿ ಅವ್ರನ್ನ ನನ್ನ ಜೊತೆ ಇರಕ್ಕೆ ಹೇಳ್ತೀನಿ. ನಾನು ಅವ್ರ ಜೊತೆ ಇದ್ದು ನಾವೆಲ್ಲ ಕೆಲಸ ಮಾಡೋದಕ್ಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.